ನಾವು ಸೌಂದರ್ಯದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡ್ತೀವಿ ಫೇಸ್ ಪ್ಯಾಕ್ ಫೇಸ್ ಮಾಸ್ಕ್ ಫೇಶಿಯಲ್ ಹೀಗೆ ಹಲವು ತರಹದ ಪ್ರಯೋಗಗಳನ್ನು ಮಾಡಿ ಇರೋ ಬ್ಯೂಟಿನೂ ಕಳ್ಕೋತೀವಿ ಇದನ್ನೆಲ್ಲ ಮಾಡೋ ಬದಲು ನಾಭಿ ಚಿಕಿತ್ಸೆ ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶ ನಿಮ್ಮದಾಗೋದ್ರಲ್ಲಿ ನೋ ಡೌಟ್ ನಮ್ಮ ಮುಖದ ಸೌಂದರ್ಯದ ರಹಸ್ಯ ಹೊಕ್ಕಳಲ್ಲಿ ಅಡಗಿದೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ನಾಭಿ ಚಿಕಿತ್ಸೆ ಅಂದರೆ ಹೊಕ್ಕಳಿಗೆ ಎಣ್ಣೆ ಹಾಕುವ ಮೂಲಕ ನಮ್ಮ ಸೌಂದರ್ಯವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಇದು ಇತ್ತೀಚಿನ ಚಿಕಿತ್ಸೆ ಅಲ್ಲ ಬದಲಾಗಿ ನಮ್ಮ ಪೂರ್ವಜರು ಕೂಡ ಈ ಚಿಕಿತ್ಸೆ ಅನುಸರಿಸಿ ಆರೋಗ್ಯ ಸೌಂದರ್ಯ ಪಡೆದುಕೊಳ್ಳುತ್ತಿದ್ದರಂತೆ ಹಲವು ಎಣ್ಣೆಗಳಿಂದ ಹಲವು ತರಹದ ಲಾಭಗಳಿವೆ ಸಾಸಿವೆ ಎಣ್ಣೆ ತೆಂಗಿನ ಎಣ್ಣೆ ಬಾದಾಮಿ ಎಣ್ಣೆ ಆಲಿವ್ ಆಯಿಲ್ ಹರಳೆಣ್ಣೆ ಬೇವಿನ ಎಣ್ಣೆ ಹೀಗೆ ಈ ಎಲ್ಲ ಎಣ್ಣೆಗಳಲ್ಲಿ ವಿವಿಧ ತರಹದ ಲಾಭಗಳಿವೆ ಯಾವುದು ಆ ಲಾಭಗಳು ಅನ್ನೋದನ್ನು ತಿಳಿಯೋಣ ಬನ್ನಿ ಬಾದಾಮಿ ಎಣ್ಣೆಯನ್ನು ಹೊಕ್ಕಳಿಗೆ ಹಾಕುವುದರಿಂದ ಉತ್ತಮ ಫಲಿತಾಂಶ ಪಡೆದುಕೊಳ್ಳಬಹುದು ಎಂಬುದು ಆಯುರ್ವೇದದ ಅಭಿಪ್ರಾಯ ಇದರಲ್ಲಿ ವಿಟಮಿನ್ ಇ ಹೇರಳವಾಗಿದ್ದು ಕೂದಲಿಗೆ ಉತ್ತಮವಾಗಿದೆ ಇದನ್ನು ಹೊಕ್ಕಳಿಗೆ ಹಾಕುವುದರಿಂದ ಮುಖಕ್ಕೆ ನ್ಯಾಚುರಲ್ ಗ್ಲೋ ಬರುತ್ತದೆ ಬೇವಿನ ಎಣ್ಣೆ ಬೇವಿನ ಎಣ್ಣೆಯನ್ನು ನಾಭಿಗೆ ಹಾಕಿದರೆ ನಿಮ್ಮ ಮುಖದ ಮೇಲಾಗುವ ಗುಳ್ಳೆಗಳು ಫಂಗಲ್ ಇನ್ಫೆಕ್ಷನ್ಗಳು ತುರಿಕೆಯುಂಟಾಗಿದ್ದರೆ ಕಡಿಮೆಯಾಗುತ್ತದೆ ಬೇವಿನ ಎಣ್ಣೆ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆಲಿವ್ ಎಣ್ಣೆ ಮತ್ತು ತೆಂಗಿನ ಎಣ್ಣೆ ಆಲಿವ್ ಎಣ್ಣೆಯನ್ನು ಹೆಚ್ಚಾಗಿ ಕೂದಲಿಗೆ ಬಳಸಲಾಗುತ್ತದೆ ತೆಂಗಿನ ಎಣ್ಣೆಯನ್ನು ಹೆಚ್ಚಾಗಿ ಕೂದಲಿಗೆ ಬಳಸಲಾಗುತ್ತದೆ ತೆಂಗಿನ ಎಣ್ಣೆಯಿಂದ ಕೂದಲಿನ ಆರೋಗ್ಯ ಹೆಚ್ಚುವುದಲ್ಲದೆ ಮೈಕಾಂತಿ ಹೆಚ್ಚಿಸುವುದರಲ್ಲೂ ತೆಂಗಿನ ಎಣ್ಣೆ ಸಹಕಾರಿಯಾಗಿದೆ ಆಲಿವ್ ಎಣ್ಣೆಯನ್ನು ಸಲಾಡ್ಗಳಲ್ಲಿ ಬಳಸುವುದು ಹೆಚ್ಚು ಆದರೆ ಈ ಎಣ್ಣೆಗಳನ್ನು ಮಹಿಳೆಯರಾಗಲಿ ಪುರುಷರಾಗಲಿ ಹೊಕ್ಕಳಿಗೆ ಹಾಕುವುದರಿಂದ ಫರ್ಟಿಲಿಟಿ ಪ್ರಮಾಣ ಹೆಚ್ಚುತ್ತದೆ ಎನ್ನಲಾಗಿದೆ ಸಾಸಿವೆ ಎಣ್ಣೆ ಚಳಿಗಾಲದಲ್ಲಿ ದೇಹವನ್ನು ಸಮ ಪ್ರಮಾಣದಲ್ಲಿಡುವುದಕ್ಕೆ ಸಾಸಿವೆ ಎಣ್ಣೆ ಬಳಸಲಾಗುತ್ತದೆ ಸಾಸಿವೆ ಎಣ್ಣೆ ಉಷ್ಣವಾಗಿರುವುದರಿಂದ ಚಳಿಗಾಲದಲ್ಲಿ ಇದರ ಬಳಕೆ ಉತ್ತಮ ಎನ್ನಲಾಗುತ್ತದೆ ಅಡುಗೆಗೂ ಸಾಸಿವೆ ಎಣ್ಣೆ ಬಳಸುವುದರಿಂದ ಅಡುಗೆ ರುಚಿಕರವಾಗಿರುತ್ತದೆ ಅದೇ ರೀತಿ ಹೊಕ್ಕಳಿಗೆ ಸಾಸಿವೆ ಎಣ್ಣೆ ಹಾಕುವುದರಿಂದ ತುಟಿ ಒಡೆಯುವುದನ್ನು ತಡೆಯಬಹುದು ಚಳಿಗಾಲದಲ್ಲಿ ತುಟಿ ಹೆಚ್ಚು ಒಡೆಯುವುದರಿಂದ ಸಾಸಿವೆ ಎಣ್ಣೆ ಬಳಕೆ ಉತ್ತಮ ಎನ್ನುತ್ತದೆ ಆಯುರ್ವೇದ ಹರಳೆಣ್ಣೆ ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕುವುದರಿಂದ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ದಿನದಲ್ಲಾಗುವ ಹೊಟ್ಟೆ ನೋವನ್ನು ಕಡಿಮೆ ಮಾಡಲು ಹೊಕ್ಕಳಿಗೆ ಹರಳೆಣ್ಣೆ ಹಾಕುವುದು ಉತ್ತಮ ಈ ಎಲ್ಲ ಎಣ್ಣೆಗಳನ್ನು ಬಳಸಿದ ಮೇಲೆ ಹೊಕ್ಕಳನ್ನು ಸರಿಯಾಗಿ ಸ್ವಚ್ಛಗೊಳಿಸಬೇಕು ಇಲ್ಲದಿದ್ದರೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚು ಅಲ್ಲದೆ ಪದೇ ಪದೇ ಎಣ್ಣೆ ಹಾಕುವುದು ಒಳ್ಳೆಯದಲ್ಲ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಬೆಲ್ಲಿ ಬಜನ್ ಆಯಿಲಿಂಗ್ ಮಾಡಿಕೊಳ್ಳಬಹುದು ನಾಭಿ ಚಿಕಿತ್ಸೆ ಮಾಡಿಕೊಂಡ ಮೇಲೂ ನಿಮ್ಮ ಸೌಂದರ್ಯದಲ್ಲಿ ಆರೋಗ್ಯದಲ್ಲಿ ಉತ್ತಮ ಪರಿಣಾಮ ಕಂಡು ಬರದಿದ್ದಲ್ಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆಯುವುದು ಉತ್ತಮ